ಆತ್ಮೀಯ ಸ್ಪರ್ಧಾ ಮಿತ್ರರು, ಎಲ್ರಿಗೂ ಆರ್ ಎಂ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತಿನ ಒಂದು ವಿಡಿಯೋದಲ್ಲಿ ಇವತ್ತು ಸ್ಕೂಲ್ ಆಫ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಪಬ್ಲಿಕ್ ಎಜುಕೇಷನ್ ಏನಿದೆ, ಸ್ಕೂಲ್ ಆಫ್ ಎಜುಕೇಷನ್ ಇದು ಬಿ ಎಡ್ 2 ವರ್ಷದ ಬಿ ಎಡ್ ಕೋರ್ಸಿಗೆ ಸಂಬಂಧಪಟ್ಟಂತೆ ಒಂದು ಆಯ್ಕೆ ಪಟ್ಟಿಯನ್ನು ಬಿಟ್ಟಿರ್ತಕ್ಕಂಥದ್ದು ಈಗ ತಾನೇ ವೆಬ್ಸೈಟಲ್ಲಿ. ಆರ್ಟ್ಸ್ ಮತ್ತು ಸೈನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಈ ಒಂದು ಪಟ್ಟಿಯನ್ನು ಬಿಟ್ಟಿರ್ತಕ್ಕಂಥದ್ದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಸ್ಕೂಲ್ ಆಫ್ ಎಜುಕೇಷನ್ ಎಂಬ ವೆಬ್ಸೈಟಲ್ಲಿ ಹೋಗಿ ಬಿ ಎಡ್ 2 ಇಯರನ್ನು ಏನಿದೆ ಆ ಒಂದು ಮಾರ್ಗಸೂಚಿಯನ್ನು ನಾವು ಫಲಿತಾಂಶಕ್ಕಾಗಿ ನಾವು ಇಲ್ಲಿ ಕ್ಲಿಕ್ ಮಾಡ್ಬೋದು. ಇಲ್ಲಿ ಏನಿದೆ ನೋಡ್ಬೋದು, ಇಲ್ಲಿ ಈ ರೀತಿಯಾಗಿ ನಾವು ಇಲ್ಲಿ ಪ್ರಕಟಣೆ ಇದೆ. ಪ್ರಕಟಣೆಯಲ್ಲಿ ನಾವು ಸೂಚನೆಗಳನ್ನು ಕೊಟ್ಟಿರ್ತಾರೆ, ಓದ್ಕೋಬೇಕು ಮತ್ತು ಪ್ರವೇಶಕ್ಕಾಗಿ ಬಿ ಎಡ್ ಆಯ್ಕೆ ಪಟ್ಟಿ ಅಂತ ಇದೆ. ಈ ಆಯ್ಕೆ ಪಟ್ಟಿಯನ್ನು ಆಯ್ಕೆ ಮಾಡಿದಾಗ ಇಲ್ಲಿ ಆರ್ಟ್ಸ್ ಫ್ಯಾಕಲ್ಟಿ ಆಗಿರ್ಬೋದು, ಸೈನ್ಸ್ ಫ್ಯಾಕಲ್ಟಿ ಆಗಿರ್ಬೋದು ಮತ್ತು ಇತರೆ ಒಂದು ಮಾಹಿತಿಯನ್ನು ಕೂಡ ನಾವು ಅದರಲ್ಲಿ ನೋಡ್ಬೋದು. 2022-2023 ಬಿ ಎಡ್ ಕೋರ್ಸ್ಗೆ ದಾಖಲಾತಿಗೆ ಹಾಜರಾಗುವ ಅಭ್ಯರ್ಥಿಗಳಿಗೆ ಸೂಚನೆಗಳನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಹೀಗೆ ಸಾಕಷ್ಟು ರೀತಿಯ ವಿಷಯಗಳನ್ನು ನಾವು ಪ್ರಮುಖವಾಗಿ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡು ನಾಳೆನೇ ಡಯಟ್ಗಳಲ್ಲಿ, ಜಿಲ್ಲೆಯ ಡಯಟ್ಗಳಲ್ಲಿ ಒಂದು ಕೌನ್ಸ್ಲಿಂಗ್ ಇರುತ್ತೆ. ಆ ಕೌನ್ಸ್ಲಿಂಗಲ್ಲಿ ಹಾಜರಾಗಿ ಕೆಲವೊಬ್ಬ ಸ್ಟೂಡೆಂಟಿಗೆ ಕಾಲೇಜುಗಳು ಆಯ್ಕೆ ಆಗಿರೋದಿಲ್ಲ, ಕೆಲವೊಂದಿಷ್ಟು ಮಾಹಿತಿಯ ಕೊರತೆ ಇರೋದರಿಂದ ಅಲ್ಲಿ ಅವರಿಗೆ ಕಾಲೇಜುಗಳನ್ನು ಆಯ್ಕೆ ಮಾಡಿ ಕೊಟ್ಟಿರೋದಿಲ್ಲ. ಹಾಗಾಗಿ ಅವರು ಕೌನ್ಸ್ಲಿಂಗ್ ಮೂಲಕವೇ ಕೂಡ ಆಯ್ಕೆಯನ್ನು ಮಾಡ್ಕೋಬೇಕಾಗತ್ತೆ. ಎಲ್ಲ ರೀತಿಯ ಗೊಂದಲಗಳನ್ನು ಪರಿಹರಿಸ್ಕೊಳ್ಬೇಕಂತ ಅಂದರೆ ನಾಳಿಂದನೇ ಏನು ಒಂದು ಕೌನ್ಸ್ಲಿಂಗ್ ಇರ್ತಕ್ಕಂಥದ್ದು. ಆದ್ದರಿಂದ ಪ್ರತಿಯೊಬ್ಬರು ಅವರ ಕೌನ್ಸ್ಲಿಂಗ್ ಡೇಟನ್ನು ನೋಡಿಕೊಂಡು ಒಂದು ದಾಖಲಾತಿ ಪರಿಶೀಲನೆಗೆ ಒಳಗಾಗಬೇಕು. ಮತ್ತು ಈ ಒಂದು ಸ್ಕೂಲ್ ಆಫ್ ಎಜುಕೇಷನಲ್ಲಿ ಪ್ರತಿಯೊಂದನ್ನು ಕೂಡ ಇಲ್ಲಿ ರಿಸಲ್ಟ್ ಬಿಟ್ಟಿರ್ತಕ್ಕಂಥದ್ದನ್ನು ಇಲ್ಲಿ ನೋಡ್ಕೋಬೋದು. ಇಲ್ಲಿ ಸೂಚನೆಗಳನ್ನು ನಾವು ಗಂಭೀರವಾಗಿ ಮತ್ತು ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕಾಗತ್ತೆ. ಮತ್ತು ಎಲ್ಲ ರೀತಿಯಾದಂಥ ಒಂದು ಫಲಿತಾಂಶಕ್ಕಾಗಿ ನೀವು ಸ್ಕೂಲ್ ಆಫ್ ಎಜುಕೇಷನ್ .com ಏನಿದೆ ಆ ಒಂದು ವೆಬ್ಸೈಟನ್ನು ನೀವು ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.